ಕಿತ್ತೂರಿನಲ್ಲಿ ನಿವೃತ್ತಿ ಸೇನಾಧಿಕಾರಿಯಾದ ಪರ್ವೇಜ್ ಅವರ ನೇತೃತ್ವದಲ್ಲಿ ಕಿತ್ತೂರಿನಲ್ಲಿ ಸ್ಥಾಪನೆಯಾದ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರ. ಈ ಕೇಂದ್ರದಲ್ಲಿ ತರಬೇತಿ ಪಡೆದ ಒಬ್ಬ ವಿದ್ಯಾರ್ಥಿನಿ ಮತ್ತು ಇಬ್ಬರು ವಿದ್ಯಾರ್ಥಿಗಳು ಕಿತ್ತೂರಿನ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ವಿದ್ಯಾರ್ಥಿಗಳು ಮಾತನಾಡಿ ತಮ್ಮ ಅನುಭವ ಹಂಚಿಕೊಂಡರು. ಯಾಕಂದ್ರೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಅವಕಾಶನೇ ಸಿಗ್ತಾ ಇಲ್ಲ, ಫೀಸ್ ಕಟ್ಟೋದು ದೂರ ಸಹ ಇಲ್ಲ. ಅಂಥದ್ರಲ್ಲಿ ಇಷ್ಟೆಲ್ಲ ಸ್ಟ್ರೆಂತ್ ನೋಡಿ ನನಗೇನೋ ಒಂಥರ ಖುಷಿ ಆಯಿತು. ಆ್ಯಕ್ಚುಲಿ ಇನ್ನೂ ನೀವು ತುಂಬಾ ಆರಾಮಾಗಿದ್ದೀರಾ ಅಂತ ಅನಿಸುತ್ತೆ, ಆದರೆ ಒಂದ್ಸರ್ತಿ ಗಡಿ ಆಚೆ ನಿಂತು ಗಡಿ ಹತ್ರ ನಿಂತು ಯುದ್ಧ ಮಾಡೋಕ್ಕೆ ರೆಡಿ ನಿಂತಿದ್ದಾರಲ್ಲ, ಅವರಿಂದ ನಾವು ಎಷ್ಟು ಹ್ಯಾಪಿ ಆಗಿದ್ದೀನಿ ಅನ್ನೋದನ್ನ ಒಂದ್ಸರ್ತಿ ನೆನಪು ಮಾಡಿಕೊಂಡು ಚೆನ್ನಾಗಿ ಓದಿ ಇಂಥ ಗುರುಗಳು ಸಿಕ್ಕಿದ್ದಾರೆ ಅವಕಾಶನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂತಂದರೆ ನಾನು ಇವಾಗ 100 ಕಿಲೋಮೀಟ್ರ್ ದೂರದಲ್ಲಿ ಇದ್ಕೊಂಡೆ ಸರ್ ಮಾತು ನನಗೆ ಅಷ್ಟೊಂದು ಇನ್ಸ್ಪೈರ್ಡ್ ಆಗಿದೆ. ಆದರೆ ನೀವು ಇಂಥದ್ರಲ್ಲಿ ಇಂಥ ಗುರುಗಳದೇ ಅವ್ರ ಹತ್ರನೇ ಟ್ರೈನಿಂಗ್ ತಗೋತಾ ಇದ್ದಾರೆ ಅಂದರೆ ನೀವು ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳ್ಬೋದು. ಗ್ರಾಮೀಣ ಯುವಕರ ಸೇವಾ ತರಬೇತಿ ಕೇಂದ್ರದ ಸಂಸ್ಥಾಪಕರಾದ ಪರ್ವೇಜ್ ಹವಾಲ್ದಾರ್ ಅವರು ಪ್ರಾಸ್ತಾವಿಕವಾಗಿ ನುಡಿಕೆ ಹೇಳಿದರು. ಈ ಸಂದರ್ಭದಲ್ಲಿ ಜಗದೀಶ್ ಮಾಡಗಿ, ರಾಣಿ ಚೆನ್ನಮ್ಮ, ನವಭಾರತ ಸೇನೆ ಉತ್ತರ ಕರ್ನಾಟಕ ಪ್ರಧಾನ ಸಂಚಾಲಕರಾದ ಜಗದೀಶ್ ಕಡೋಲಿ, ಜಾನಕಿ ಪಿಲ್ಲೆ ಸ್ವಾಗತಿಸಿದರು. ಮಹಾದೇವಿ ಮತ್ತು ಸಾದಿಕ್ ಮಕಾಂದಾರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಚೆನ್ನಮ್ಮನ ಕಿತ್ತೂರು.